ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ರೈತ ವಿರೋಧಿ ಕಾಯ್ದೆಯ ವಿರುದ್ಧ ಮಂಜೇಶ್ವರದ ಪೈವಳಿಕೆ ಮಂಡಲ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಪೈವಳಿಕೆ ಅಂಚೆ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. ಮಂಡಲ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಂಜುನಾಥ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮವನ್ನು ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷದ್ ವರ್ಕಾಡಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳಾದ ನಾರಾಯಣ ಏದಾರು, ರಾಘವೇಂದ್ರ ಭಟ್, ಯೂತ್ ಕಾಂಗ್ರೆಸ್ ಮಂಡಲಾಧ್ಯಕ್ಷ ಅಡ್ವೊಕೇಟ್ ಭರತ್ ರಾಜ್, ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ಲಾ ಹಾಜಿ ಮತ್ತಿತರರು ಉಪಸ್ಥಿತರಿದ್ದರು. ಎನ್ಡಿಎಯಲ್ಲಿರುವಂತಹ ಒಬ್ಬರು ಮಂತ್ರಿ ರಾಜೀನಾಮೆ ಕೊಟ್ಟಿರುವಾಗ, ಪ್ರತಿಯೊಂದು ಮೂಲೆ ಮೂಲೆಗಳಲ್ಲಿಯೂ ಕಾರ್ಗಿಚ್ಚಿಂದ ಆಕ್ರೋಶಗಳು ನಡೆಯುತ್ತಾ ಇರುವಾಗ, ಅದರ ಅನುಭವವನ್ನು ಕೂಡ ನೀವು ಕೂಡ ಅನುಭವಿಸುವ ರೀತಿಯಲ್ಲಿ ಬಂಧುಗಳೇ, ಅದಕ್ಕೋಸ್ಕರವಾಗಿದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರಾರಂಭದಿಂದಲೇ ರೈತರ ಜೊತೆಗೆ ನಿಲ್ತಾ ಇದೆ, ಕೃಷಿಕರ ಜೊತೆಗೆ ನಿಲ್ತಾ ಇದೆ. ಈ ಕಾಯ್ದೆಯನ್ನು ಕೂಡಲೇ ರದ್ದು ಮಾಡಬೇಕು, ಇಲ್ಲಿರುವಂತಹ ಕೃಷಿಕರನ್ನು ಸಂರಕ್ಷಣೆ ಮಾಡಬೇಕು, ಕೃಷಿಕರಿಗಿರುವಂತಹ ಬೆಂಬಲ ಬೆಲೆಯನ್ನು ಕೊಡಬೇಕು, ಕೃಷಿಕರಿಗಿರುವಂತಹ ಎಪಿಎಂಸಿ ಮಾರ್ಕೆಟ್ ಏನಿದೆ ಅವರಿಗೆ ಬೆಲೆ ನಿರ್ಣಯ ಮಾಡುವಂತಹ ವ್ಯವಸ್ಥೆ ಏನಿದೆ ಅದಕ್ಕೆ ಅವಕಾಶವನ್ನು ಕೊಡಬೇಕು. ರೈತರ ಹಕ್ಕುಗಳನ್ನು ಕಸಿದುವಂತಹ ಪ್ರಯತ್ನದ ವಿರುದ್ಧ ಯಾವ ಕಾರಣಕ್ಕೂ ನಾವು ಮೌನವಾಗಿ ಕುಳಿತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ನಾಡಿನ ಉಳಿವಿಗಾಗಿ, ಕೃಷಿ ಪ್ರಧಾನವಾದಂತಹ ಭಾರತ ದೇಶ, 135 ಕೋಟಿ ಜನರಿರುವಂತಹ ಈ ದೇಶ ಕೃಷಿ ಪ್ರಧಾನವಾದ ದೇಶ, ರೈತರು ಈ ದೇಶದ ಬೆನ್ನೆಲುಬಾಗಿರ್ತಾರೆ. ಈ ದೇಶದ ಅಸ್ತಿತ್ವ, ಈ ದೇಶದ ಉಳಿವು.